ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬೆಂಗಳೂರು ಜೆ ಪಿ ನಗರ್ 8th phase ಅಲ್ಲಿ ಜಂಬೂ ಸವಾರಿ ದಿನ ಹತ್ರ ನಡೀತಿರ್ತಕ್ಕಂಥ ನ್ಯಾಷನಲ್ ಫ್ಯಾಮಿಲಿ ಫೇರ್ ಮತ್ತು ಅದರ ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಮಿಸ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ. ಹಾಗೆ ಇಷ್ಟ ಆದಲ್ಲಿ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಕಡೆಯೂ ಎಕ್ಸಿಬಿಷನ್ಸ್ ನಡೀತಾ ಇರುತ್ತೆ, ಬಟ್ ಇಲ್ಲಿ ಏನಪ್ಪ ಸ್ಪೆಷಲ್ ಅಂತ ಈ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಎಂಟ್ರಿ ಫೀಸ್ ಬಂದು 3 ವರ್ಷದಿಂದ ಮೇಲ್ಪಟ್ಟವ್ರಿಗೆ ಎಲ್ಲರಿಗೂ 100 ರುಪೀಸ್ 1 ಟಿಕೆಟ್ ಚಾರ್ಜ್ ಆಗುತ್ತೆ. ಅಂದರೆ ಒಬ್ಬರಿಗೆ 100 ರುಪೀಸ್, ಬಿಲೋ 3 ಇಯರ್ಸ್ ಇರೋ ಮಕ್ಕಳಿಗೆ ಫ್ರೀ ಎಂಟ್ರಿ ಇರುತ್ತೆ. ಈ ಪ್ಲೇಸಿನ ಅಡ್ರೆಸ್ ಹಾಗೆ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ. ಹಾಗೆ ಇದು ಸ್ಟಾರ್ಟ್ ಆಗಿರೋದು December 23rd ಇಂದ ಆಲ್ಮೋಸ್ಟ್ ಜಾನ್ವರಿ ಫುಲ್ ಇದು ನಡೀತಾನೆ ಇರುತ್ತೆ, ಬಟ್ ಎಷ್ಟು ದಿನ ಇದೆ ಅಂತ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಸೊ ಇನ್ನೂ ಯಾರೆಲ್ಲ ಹೋಗಿಲ್ಲ, ಜಾನ್ವರಿ ಮುಗಿಯೋದ್ರೊಳಗೆ ಯಾವುದಾದ್ರೂ ವೀಕ್ ಡೇಸ್ ಈ ಪ್ಲೇಸನ್ನು ವಿಸಿಟ್ ಮಾಡಿ. ಯಾಕಂದರೆ ವೀಕೆಂಡ್ಸಲ್ಲಿ ನೀವು ಇವತ್ತಿನ ವಿಡಿಯೋ ಇವಾಗ ಏನು ನೋಡ್ತಾ ಇದ್ದೀರಾ ಇದು ವೀಕ್ ಎಂಡ್ ಅಲ್ಲಿ ಈ ರೀತಿ ಕ್ರೌಡ್ ಇರುತ್ತೆ. ಹಾಗಾಗಿ ನಾನು ಸಜೆಸ್ಟ್ ಮಾಡೋದು ಆದಷ್ಟು ವೀಕ್ ಡೇಸ್ ಹೋಗಿ. ಹಾಗೆ ಈ ಎಕ್ಸಿಬಿಷನ್ ಟೈಮಿಂಗ್ಸ್ ಬಂದು ಸಂಜೆ 4 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ. ಇಲ್ಲಿ ಜಸ್ಟ್ ಗೇಮ್ಸ್ ಅಥವಾ ಏನೋ ಒಂದಷ್ಟು ಶಾಪಿಂಗ್ ಸ್ಟೋರ್ಸ್ ಈ ರೀತಿ ಇಲ್ಲ, ಎಲ್ಲಾನು ಒಂದೇ ಜಾಗದಲ್ಲಿ ಸಿಗೋ ಥರ ಮಾಡಿದ್ದಾರೆ. ಅಂದರೆ ಫುಡ್ ಆಗಿರ್ಬೋದು, ಗೇಮ್ಸ್ ಆಗಿರ್ಬೋದು, ಅಕ್ವಾ ಫಿಶ್ ಟನಲ್ ಇದ್ರ ಎಕ್ಸಿಬಿಷನ್ ಆಗಿರ್ಬೋದು, ಮತ್ತು ಇಲ್ಲಿ ರೋಬೋಟಿಕ್ ಅನಿಮಲ್ಸ್ ಕೂಡ ನಾವು ನೋಡ್ಬೋದು, ಜೊತೆಗೆ ಫೋಟೋ ಬೂತ್ ಕೂಡ ಇರುತ್ತೆ. ಪ್ರತಿಯೊಂದೂ ಡೀಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗಾಗಿ ನಮಗೆ ಏನಿಲ್ಲ ಅಂದರೂ 2-3 ಗಂಟೆ ಆದರೂ ನಮಗೆ ಈ ಜಾಗದಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಬೇಕಾಗತ್ತೆ. ನೋಡೋದಕ್ಕಾಗಿರ್ಬೋದು, ಆಟ ಆಡೋದಕ್ಕೆ, ತಿನ್ನೋದಕ್ಕೆ ಸಾಕಷ್ಟು ವೆರೈಟೀಸ್ ಇರೋದ್ರಿಂದ ಇಲ್ಲಿ ನಾವು ಸಾಕಷ್ಟು ಟೈಮನ್ನು ಸ್ಪೆಂಡ್ ಮಾಡಬಹುದು. ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಜೊತೆ ಇಲ್ಲಿ ಹೋದರೆ ಇದು ಒಂದು ವೀಕೆಂಡ್ ಅಥವಾ ವೀಕ್ ಡೇಸಲ್ಲಿ ಒಂದು ಬೆಸ್ಟ್ ಮೆಮೊರಬಲ್ ಟೈಮ್ ಆಗಿ ಇರುತ್ತೆ ಅಂತಲೇ ಹೇಳ್ಬೋದು. ಮಕ್ಕಳಿಗಂತೂ ಈ ಪ್ಲೇಸ್ ತುಂಬಾ ಇಷ್ಟ ಆಗುತ್ತೆ, ಯಾಕಂದರೆ ಸಾಕಷ್ಟು ವೆರೈಟಿ ಆಗಿರ್ತಕ್ಕಂಥ ಫಿಶಸ್ನ ನಾವಿಲ್ಲಿ ನೋಡ್ಬೋದು. ಸುಮಾರು 30ಕ್ಕಿಂತ ಹೆಚ್ಚು ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ಫಿಶ್ ಟ್ಯಾಂಕ್ಗಳನ್ನು, ಆರ್ಟಿಫಿಷಿಯಲ್ ಫಿಶ್ ಟ್ಯಾಂಕ್ಗಳನ್ನು ನಿರ್ಮಾಣ ಮಾಡಿ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡಿದ್ದಾರೆ. ಇದ್ರ ಒಳಗಡೆ ನೆಡ್ಕೊಂಡು ಹೋಗ್ತಾ ಇದ್ರೆ ತುಂಬ ಡಾರ್ಕ್ ಆಗಿರುತ್ತೆ, ಲೈಟ್ ಎಲ್ಲ, ನಾವು ಎಲ್ಲೋ ನೀರಿಗೆ ಹತ್ತಿರದಲ್ಲೇ ಹೋಗ್ತಾ ಇದ್ದೀವಿ ಅಂತ ಫೀಲ್ ಆಗುತ್ತೆ. ಎಲ್ಲದಕ್ಕೂ ಮೊದಲು ಒಂದು ಇಂಪಾರ್ಟೆಂಟ್ ವಿಷಯ ಅಂದರೆ ಇಲ್ಲಿ ಮಿಸ್ ಮಾಡದೆ ಕ್ಯಾಶನ್ನು ತೊಗೊಂಡು ಹೋಗಬೇಕಾಗತ್ತೆ. ಇಲ್ಲಿ ಕಾರ್ಡ್ ಅಥವಾ ಗೂಗಲ್ ಪೇ, ಫೋನ್ಪೇ ಇದ್ಯಾವುದು ಅವರು ಅಕ್ಸೆಪ್ಟ್ ಮಾಡೋದಿಲ್ಲ, ಹಾಗಾಗಿ ಕ್ಯಾಶನ್ನು ತೊಗೊಂಡು ಹೋದರೆ ತುಂಬಾ ಒಳ್ಳೆಯದು. ಅದ್ರ ಜೊತೆ ಇಲ್ಲಿ ಪ್ರತಿಯೊಂದು ಅಕ್ವೇರಿಯಂ ಮೇಲ್ಗಡೆನೂ ಅಕ್ವೇರಿಯಂ ಒಳಗಡೆ ಇರ್ತಕ್ಕಂಥ ಫಿಶಸ್ ನೇಮ್ ಮೆನ್ಷನ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಾ ಇತ್ತು, ಬಿಕಾಸ್ ಇದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇರೋದಿಲ್ಲ. ಹಾಗಾಗಿ ಡಿಫ್ರೆಂಟಾಗಿರ್ತಕ್ಕಂಥ ಫಿಶ್ಗಳನ್ನು ನಾವಿಲ್ಲಿ ನೋಡ್ತೀವಿ, ಬಟ್ ಅದರ ಹೆಸರು ಕೂಡ ನಮಗೆ ತಿಳ್ಕೊಳಕ್ಕೆ ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಾ ಇತ್ತು. ಬಟ್ ಎಕ್ಸ್ಪೆಕ್ಟ್ ಮಾಡಿದಷ್ಟು ವೆರೈಟಿ ಆಫ್ ಫಿಶಸ್ ಏನೂ ಇಲ್ಲಿ ಇರಲಿಲ್ಲ. ಬಟ್ ಲಾಕ್ಡೌನ್ ಆದಮೇಲೆ ಈ ರೀತಿ ಡಿಫ್ರೆಂಟ್ ಕಾನ್ಸೆಪ್ಟ್ ಇರೋ ಎಕ್ಸಿಬಿಷನ್ ನಡೀತಾ ಇರೋದು ಇದೇ ಮೊದಲು, ಹಾಗಾಗಿ ಸಾಕಷ್ಟು ಕ್ರೌಡ್ ಇತ್ತು ಅಂತಲೇ ಹೇಳ್ಬೋದು. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಹಾಗಾಗಿ ನೀವು ಕೂಡ ಒಂದ್ಸಲ ವಿಸಿಟ್ ಮಾಡಿ. ಯಾರೆಲ್ಲ ವಿಸಿಟ್ ಮಾಡೋಕ್ಕಾಗೋದಿಲ್ಲ, ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾನು ಎಕ್ಸಿಬಿಷನ್ ಯಾವ ರೀತಿ ಇದೆ ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋ ನೋಡಿಕೊಂಡು ನೀವು ಕೂಡ ಎಂಜಾಯ್ ಮಾಡಬಹುದು. ಹಾಗಾಗಿನೇ ನಾನು ಕಂಪ್ಲೀಟ್ ಆಗಿ ಎಲ್ಲ ಆಕ್ಟಿವಿಟೀಸ್ ಏನೇನಿದೆ ಎಲ್ಲನೂ ಈ ವಿಡಿಯೋದಲ್ಲಿ ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ವಿಡಿಯೋ ಕೊನೆವರೆಗೂ ಮಿಸ್ ಮಾಡದೆ ನೋಡಿಬಿಟ್ಟು ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನಾದರೂ ಡೌಟ್ ಇದ್ದರೆ ಅಥವಾ ಸಜೆಷನ್ ಇದ್ದರೆ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಬರೆದ್ಬಿಟ್ಟು ತಿಳಿಸ್ಬೋದು. ಇನ್ನು ಈ ಎಕ್ಸಿಬಿಷನಲ್ಲಿ ತುಂಬಾ ಅಟ್ರ್ಯಾಕ್ಟಿವ್ ಆಗಿರ್ತಕ್ಕಂಥ ಜಾಗಕ್ಕೆ ಇವಾಗ ಹೋಗ್ಬೋದು. ಸ್ಟಾರ್ಟಿಂಗಲ್ಲಿ ಈ ರೀತಿ ಪುಟ್ಟ ಪುಟ್ಟ ಅಕ್ವೇರಿಯಂಗಳು ಸಿಗತ್ತೆ. ಅದಾದ ನಂತರ ಸುಮಾರು ಒಂದು 30-35 ಅಕ್ವೇರಿಯಂ ದಾಟಿದ ನಂತರ ಈ ರೀತಿ ಆಗಿರ್ತಕ್ಕಂಥ ಟನಲ್ ಸಿಗತ್ತೆ. ಇದಂತೂ ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಎಲ್ಲರೂ ತುಂಬಾ ಎಕ್ಸೈಟೆಡ್ ಆಗಿದ್ರು.
ಜೋರಾಗಿ ಎಲ್ಲ ಕೂಗ್ತಾ ಇದ್ರು. ಹಾಗೆ ನಮಗೂ ಕೂಡ ಇದೊಂಥರ ಹೊಸ ಎಕ್ಸ್ಪೀರಿಯನ್ಸ್, ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಅಲ್ಲಲ್ಲಿ ಈ ರೀತಿ ಆರ್ಟಿಫಿಷಿಯಲ್ ಆಕ್ಟೋಪಸ್ ಆಗಿರ್ಬೋದು, ಸ್ಟಾರ್ ಫಿಶ್ ಮತ್ತು ಡಿಫ್ರೆಂಟ್ ಆಗಿರ್ತಕ್ಕಂಥ ಫಿಶಸ್ನ ಆರ್ಟಿಫಿಷಿಯಲಲ್ಲಿ ಕೂಡ ಮಾಡಿದ್ರು. ಆ್ಯಂಡ್ ರಿಯಲ್ ಆಗಿ ಕೂಡ ಸಾಕಷ್ಟು ಫಿಶಸ್ನ ನಾವಿಲ್ಲಿ ನೋಡ್ಬೋದು. ಮತ್ತು ಬ್ಯಾಕ್ಗ್ರೌಂಡ್ ಬ್ಲೂ ಕಲರಲ್ಲಿ ಇದ್ದಿದ್ದರಿಂದ ಒಂಥರ ನಾವೆಲ್ಲೋ ಸಮುದ್ರದ ಆಳಕ್ಕೆ ಹೋಗಿ ಸ್ಕೂಬಾ ಡೈವ್ ಮಾಡಿದ್ರೆ ಯಾವ ರೀತಿ ಫಿಶಸ್ ಕಾಣಿಸುತ್ತೆ ಆ ರೀತಿ ನೋಡ್ತಾ ಇದ್ದೀವಿ ಅಂತ ಫೀಲ್ ಆಗ್ತಾ ಇತ್ತು. ಸುತ್ತಲೂ ನೀರು, ಹಾಗೆ ಸಾಕಷ್ಟು ಮೀನುಗಳು ಓಡಾಡ್ತಾ ಇರುತ್ತೆ. ನೋಡೋದಕ್ಕೊಂಥರ ತುಂಬಾ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್, ತುಂಬ ಚೆನ್ನಾಗಿತ್ತು. ಆದರೆ ನೀವೇನಾದರೂ ವೀಕೆಂಡ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ತುಂಬ ಬೇಗ ಬೇಗನೆ ಅಲ್ಲಿ ನೋಡ್ಕೊತಾ ಹೋಗಬೇಕಾಗತ್ತೆ. ಆದರೆ ವೀಕ್ ಡೇಸಲ್ಲಿ ಹೋದರೆ ಆರಾಮಾಗಿ ಟೈಮ್ ತಗೊಂಡು ಎಲ್ಲ ನೋಡಿಕೊಂಡು ಬರ್ಬೋದು. ಸೊ ಇಲ್ಲಿ ಯಾವ ರೀತಿ ಎಲ್ಲ ಇದೆ ಅಂತ ನೀವು ಕೂಡ ನೋಡ್ಕೊಂಬನ್ನಿ. ನಾನು ನಿಮಗೆ ರೋಬೋಟಿಕ್ ಅನಿಮಲ್ಸ್ ಹತ್ರ ಮತ್ತೆ ಸಿಗ್ತೀನಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನೋಡಿದ್ರಲ್ವಾ ಯಾವ ರೀತಿ ಇತ್ತು ಅಂತ? ಇವಾಗ ನೋಡ್ತಾ ಇರೋದು ನಾವು ಆ ಟನಲ್ ಮತ್ತೆ ಅಕ್ವೇರಿಯಂ ಎಲ್ಲ ದಾಟ್ಕೊಂಡು ನೆಕ್ಸ್ಟ್ ಮುಂದೆ ಬಂದ್ರೆ ಈ ರೀತಿ ಒಂದಷ್ಟು ಗೃಹ ಬಳಕೆ ವಸ್ತುಗಳು ಸಿಗತ್ತೆ, ಮತ್ತೆ ಒಂದಷ್ಟು ಆರ್ಗ್ಯಾನಿಕ್ ಫುಡ್ ಐಟಮ್ಸ್, ಮತ್ತೆ ಅದ್ರ ಜೊತೆಗೆ ಸ್ಲಿಪ್ಪರ್ಸ್, ಬಟ್ಟೆಗಳು, ಈ ರೀತಿ ಒಂದಷ್ಟು ಸ್ಟೋರ್ಸ್ ಅನ್ನ ನೋಡ್ಬೋದು. ಅದಾದ ನಂತರ ಈ ರೀತಿ ಫೋಟೋ ಬೂತ್ ಮಾಡಿರ್ತಾರೆ. ಸುಮಾರು ಒಂದು 10-15 ಡಿಫ್ರೆಂಟ್ ಆಗಿರ್ತಕ್ಕಂಥ ಫೋಟೋ ಫ್ರೇಮ್ಸ್ ಅನ್ನ ನಾವು ನೋಡ್ಬೋದು. ಅಲ್ಲಿ ಡಿಫ್ರೆಂಟ್ ಆಗಿ ನಾವು ಫೋಟೋಸ್ ಅನ್ನ ತಗೋಬಹುದು.
ಸೊ ಇದಿಷ್ಟು ನೋಡೋದಕ್ಕೆ ಏನಿಲ್ಲ ಅಂದರೂ 1 hour ಅಂತೂ ಟೈಮ್ ಬೇಕಾಗುತ್ತೆ. ಇದಾದ ನಂತರ ನಮಗೆ ನೆಕ್ಸ್ಟ್ ಸಿಗತ್ತೆ ರೋಬೋಟಿಕ್ ಅನಿಮಲ್ಸ್. ಇದನ್ನು ಕೂಡ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು, ಹಾಗೆ ಅದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಕೂಡ ಬರೆದ್ಬಿಟ್ಟು ಅಲ್ಲಿ ಬೋರ್ಡಲ್ಲಿ ಹಾಕಿದರು. ಅದನ್ನು ಕೂಡ ಫ್ರೀ ಆಗಿದ್ರೆ ನೋಡ್ಬೋದು. ಹಾಗೆ ಈ ರೋಬೋಟಿಕ್ ಅನಿಮಲ್ಸಿಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಹಾಕಿದರು, ಅನಿಮಲ್ಸ್ ಸೌಂಡ್ಸ್ ಕೂಡ ಬರ್ತಾ ಇತ್ತು. ಇಲ್ಲೂ ಕೂಡ ಮಕ್ಕಳು ಸಾಕಷ್ಟು ಟೈಮನ್ನು ಸ್ಪೆಂಡ್ ಮಾಡಿ ಎಲ್ಲ ಥರದ ಅನಿಮಲ್ಸ್ ನೋಡ್ಕೊಂಡು ಎಂಜಾಯ್ ಮಾಡ್ಬೋದು. ಇದಾದ ನಂತರ ನೆಕ್ಸ್ಟ್ ಸಿಗೋದು ಈ ಎಕ್ಸಿಬಿಷನ್. ಇಲ್ಲಿ ಡಿಫ್ರೆಂಟ್ ಆಗಿರ್ತಕ್ಕಂಥ ಗೇಮ್ಸ್ ಹಾಗೆ ಫುಡ್ ಸ್ಟಾಲನ್ನು ನಾವಿಲ್ಲಿ ನೋಡ್ಬೋದು. ಪ್ರತಿಯೊಂದು ಗೇಮ್ಸಿಗೂ 50 rupees 70 ಈ ರೀತಿಯಾಗಿ ಪ್ರೈಸನ್ನು ಫಿಕ್ಸ್ ಮಾಡಿದ್ದಾರೆ. ಪ್ರತಿಯೊಂದು ಆಟಕ್ಕೂ ಅದರದ್ದೇ ಆದ ರೂಲ್ಸ್ ಇರುತ್ತೆ, ಏಜ್ ಆಗಿರ್ಬೋದು ಹೈಟ್ ಆಗಿರ್ಬೋದು ಎಲ್ಲನೂ ಕನ್ಸಿಡರ್ ಮಾಡಿ ಅಲ್ಲಿ ಆಟ ಆಡಿಸ್ತಾರೆ. ಹೆವಿ ಕ್ಯೂ ಇರುತ್ತೆ, ಸಖತ್ ಕ್ರೌಡ್ ಇರೋದ್ರಿಂದ ತುಂಬಾ ವೇಟ್ ಮಾಡಬೇಕಾಗತ್ತೆ. ಕರೋನಾ ಬಂದು ಲಾಕ್ಡೌನ್ ಆಗಿ ಅದೆಲ್ಲ ಮುಗಿದ ನಂತರ ಈ ರೀತಿ ಎಕ್ಸಿಬಿಷನ್ಸ್ಗಳೆಲ್ಲ ಬರೋಕ್ ಶುರುವಾಗಿ ಪ್ರೈಸ್ ಸ್ವಲ್ಪ ಜಾಸ್ತಿನೇ ಇಟ್ಟಿದ್ದಾರೆ. ಫುಡ್ ಆಗಿರ್ಬೋದು, ಬೇರೆ ವಸ್ತುಗಳನ್ನು ಖರೀದಿಸಲಿಕ್ಕಾಗಿರ್ಬೋದು ಪ್ರೈಸ್ ಆಚೆ ಕಡೆ ಕಂಪೇರ್ ಮಾಡಿದ್ರೆ ಈ ಎಕ್ಸಿಬಿಷನಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು. ಬಟ್ ಇದೆಲ್ಲದಕ್ಕೂ ಎಂಟ್ರಿ ಮಾತ್ರ ಒಂದೇ ಇರುತ್ತೆ. ನಾವಲ್ಲೇನು 100 rupees per head ಟಿಕೆಟ್ ಪ್ರೈಸ್ ಇರುತ್ತಲ್ವ, ಅದನ್ನು ತಗೊಂಡು ನಾವು ಎಂಟರ್ ಆದರೆ ಅಕ್ವೇರಿಯಂ ಮತ್ತು ಟನಲ್, ಫೋಟೋ ಬೂತ್, ಶಾಪಿಂಗ್ ಸ್ಟಾಲ್ಸ್ ಎಲ್ಲ ನೋಡಿಕೊಂಡು ಆ ನಂತರ ರೋಬೋಟಿಕ್ ಅನಿಮಲ್ಸ್ ಆದಮೇಲೆ ನಮಗೆ ಈ ಎಕ್ಸಿಬಿಷನ್ ಸಿಗುತ್ತೆ. ಸುಮಾರು 1-12 ಥರ ಆ್ಯಕ್ಟಿವಿಟೀಸ್ ಇರುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಪರ್ಟಿಕ್ಯುಲರ್ ಗೇಮ್ಸನ್ನು ಆಡ್ಬೋದು. ಹಾಗೆ ಇಲ್ಲಿ ಸ್ಕೇರಿ ಹೌಸ್ ಕೂಡ ಮತ್ತು 3D ಶೋ ಕೂಡ ನಡೀತಾ ಇರುತ್ತೆ, ಅದನ್ನು ಕೂಡ ವಿಸಿಟ್ ಮಾಡ್ಬೋದು. ಹಾಗೆ ವಾಶ್ರೂಮ್ ಫೆಸಿಲಿಟೀಸ್ ಕೂಡ ಇರುತ್ತೆ, ಜೊತೆಗೆ ಪಾರ್ಕಿಂಗ್ ಫೆಸಿಲಿಟೀಸ್ ಕೂಡ ಇರುತ್ತೆ. ಒಟ್ಟಿನಲ್ಲಿ ಒಂದು ಪರ್ಫೆಕ್ಟ್ ಪ್ಲೇಸ್ ಫಾರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಒಂದು 3 hours ಆರಾಮಾಗಿ ಇಲ್ಲಿ ಟೈಮ್ ಸ್ಪೆಂಡ್ ಆಗುತ್ತೆ. ವೀಕೆಂಡ್ ಹೋದರೆ ಮಕ್ಕಳನ್ನ ತುಂಬ ಜೋಪಾನವಾಗಿ ನೋಡ್ಕೋಬೇಕಾಗತ್ತೆ, ಯಾಕಂದರೆ ಅಷ್ಟೊಂದು ಕ್ರೌಡ್ ಇರುತ್ತೆ. ಬಿಕಾಸ್ ಇದು ಡೇ ಫುಲ್ ಇರೋದಿಲ್ಲ, ಸಂಜೆ 4 ಗಂಟೆಯಿಂದ ರಾತ್ರಿ 9 ಗಂಟೆ ಇರೋದ್ರಿಂದ ಎಲ್ಲ ಕ್ರೌಡ್ ಅವಾಗೇ ಇರುತ್ತೆ. ಹಾಗಾಗಿ ಆದಷ್ಟು ವೀಕ್ ಡೇಸ್ ಹೋಗೋದಕ್ಕೆ ಟ್ರೈ ಮಾಡಿ, ಹಾಗೆ ಕ್ಯಾಶ್ ತಗೊಂಡು ಹೋಗೋದನ್ನು ಮರಿಬೇಡಿ. ಅಲ್ಲಿ ಕಾರ್ಡ್ ಮತ್ತು ಗೂಗಲ್ ಪೇ ಫೋನ್ಪೇ ಎಲ್ಲ ಅಕ್ಸೆಪ್ಟ್ ಮಾಡೋದಿಲ್ಲ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಆದಷ್ಟು ಕಂಪ್ಲೀಟ್ ಡೀಟೇಲನ್ನು ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ. ಈ ವಿಡಿಯೋ ಯಾವ ರೀತಿ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ಎಕ್ಸಿಬಿಷನ್ ಅಡ್ರೆಸ್ ಮತ್ತು ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ. ಆದಷ್ಟು ಜಾನ್ವರಿ ಎಂಡ್ ಒಳಗಡೆ ವಿಸಿಟ್ ಮಾಡೋದಕ್ಕೆ ಟ್ರೈ ಮಾಡಿ. ಇನ್ನು ಯಾರೆಲ್ಲ ಈ ಪ್ಲೇಸ್ಗೆ ಹೋಗೋದಿಕ್ಕಾಗೋದಿಲ್ಲ ಈ ವಿಡಿಯೋ ನೋಡಿಕೊಂಡು ಎಂಜಾಯ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಡಿಫ್ರೆಂಟ್ ಕಾನ್ಸೆಪ್ಟ್ ಜೊತೆ ಡಿಫ್ರೆಂಟ್ ಆಗಿರ್ತಕ್ಕಂಥ ವಿಡಿಯೋ ಜೊತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.